हाय फ्रेंड्स, वेलकम टू माय चैनल। सो फ्रेंड्स, इवत्तिन वीडियोदल्लि निमगे ओंदु ओळ्ळे बिजनेस ऐडिया बग्गे तिळिसिकोड्तीनि। अदु फ्रेंड्स तुंबा कडिमे इन्वेस्टमेंट नल्लि नावु ई बिजनेस अन्नु स्टार्ट माड्कोळ्ळबहुदु। हेगे अंत हेळिद्रे, नावु केवल बेरेयवर हत्रदिंद डीलर्शिप अन्नु माड्कोळ्ळबहुदु, इल्ल फ्रेंड्स नावु अदे 10,000 रूपायिंद डिस्ट्रिब्यूटरशिप अन्नु तगोळ्ळबहुदु। सो फ्रेंड्स, नीवु ई कंपनियवर हत्र डीलरशिप अन्नु हेगे तगोळ्ळोदु अन्नोदन्न निमगे ई वीडियोदल्लि डीटेल आगि तिळिसिकोड्तीनि। सो फ्रेंड्स, हागागि नीवु वीडियोवन्नु स्किप् माडिद्रे एंड् वरेगू नोडि। अदक्किंत मुंचे नीवु इदे मोदल सारि नम्म यूट्यूब चानल अन्नु नोड्ता इद्रे ईगले सब्स्क्राइब् आगि बेल् ऐकान् अन्नु क्लिक् माडि आल् मेले सेलेक्ट् माडि। हागेने नावु तिळिसिकोडुवंत बिजनेस् रिलेटेड् इन्फार्मेशन् निमगे इष्टवागिद्दल्लि एस् अंत कमेंट् माडि। अदर जोतेगे निमगे यावुदादरू बिजनेस् ऐडिया बग्गे इन्फार्मेशन् बेकागिद्दल्लि कमेंट् बाक्स् नल्लि कमेंट् माडि। सो फ्रेंड्स, इवाग टापिक बग्गे नोडोण। सो फ्रेंड्स, ई कंपनी बंदबिट्टु लोम सोलार। ई कंपनी हेसरु तुंबा जनक्के गोत्ते इदे याके अंत हेळिद्रे फ्रेंड्स, इदु तुंबा दोड्ड कंपनी। हागागि इवरल्लि एनु अंत हेळिद्रे तुंबा कडिमे इन्वेस्टमेंट नल्लि नीवु बिजनेस अन्न प्रारंभ माड्कोळ्ळबहुदु। इदक्के निमगे मोदलु एनु बेकु अंत हेळिद्रे डिस्ट्रिब्यूटरशिप गे आद्रे नमगे ओंदु शॉप आगिरबहुदु इल्ल गोडौन आगिरबहुदु आवश्यकते इरुत्ते। इल्ल फ्रेंड्स, नीवु डीलरशिप ना आद्रे मनेयिंदने ಮಾಡ್ಕೊಳ್ಳಬಹುದು। ಕಂಪನಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಶಾಪ್ ಗೆ ಬೇಕಾಗಿರುವಂತ ಬೋರ್ಡ್ಸ್ ಆಗಿರಬಹುದು, ಇಂಟೀರಿಯರ್ ಡಿಸೈನ್ಸ್ ಆಗಿರಬಹುದು, ಹಾಗೇನೇ ಶಾಪ್ ಬ್ರ್ಯಾಂಡಿಂಗ್ ಅನ್ನ ಕಂಪನಿ ಅವರೇ ರೆಡಿ ಮಾಡಿ ಕೊಡ್ತಾರೆ। ನಾವೇ ಎಲ್ಲವನ್ನ ಮಾಡ್ಕೊಳ್ಳಬೇಕು ಅಂತ ಅವಶ್ಯಕತೆ ಇಲ್ಲ। ಕಂಪನಿಗೆ ಸಂಬಂಧಿಸಿದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದ್ಸರಿ ಫ್ರೆಂಡ್ಸ್ ನೀವು ಚೆಕ್ ಮಾಡ್ಕೊಳ್ಳಿ। ಸೊ ಫ್ರೆಂಡ್ಸ್, ಈ ಸೋಲಾರ್ ಪ್ಯಾನೆಲ್ಸ್ ಇದೆಯಲ್ವಾ, ಇದನ್ನ ನಾವು ಮಾರ್ಕೆಟ್ ನಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಂಡು ಸೇಲ್ ಮಾಡ್ಕೊಳ್ಳಬಹುದು। ಈ ಸೋಲಾರ್ ಪ್ಯಾನೆಲ್ಸ್ ಅನ್ನು ಹೇಗೆ ಉಪಯೋಗ ಮಾಡುತ್ತಾರೆ ಅಂತ ಹೇಳಿದ್ರೆ, ಇದನ್ನು ನಿಮ್ಮ ಮನೆಯ ಮೇಲೆ ಫಿಟ್ ಮಾಡಿ। ಸೋ ಅದನ್ನ ಹಾಗೆ ಫಿಟ್ ಮಾಡಿದಾಗ ಅದು ಸೂರ್ಯನಿಂದ ಎನರ್ಜಿಯನ್ನು ತಗೊಳ್ಳುತ್ತೆ, ಅಂದ್ರೆ ಈ ಬಿಸಿಲಿನ ಮೂಲಕ ಕರೆಂಟ್ ಅನ್ನು ಬರುತ್ತೆ। ಇದನ್ನ ಫಿಟ್ ಮಾಡಿದ ನಂತರ ಕರೆಂಟ್ ಕನೆಕ್ಷನ್ಸ್ ಅನ್ನು ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದನ್ನ ಎಲ್ಲವನ್ನ ಕೂಡ ನಮಗೆ ಲೂಮ್ ಸೋಲಾರ್ ನವರೇ ಎಲ್ಲಾ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾರೆ। ಸೋ ಹಾಗಾಗಿ ಫ್ರೆಂಡ್ಸ್, ನೀವು ಇದರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ। ಸೋ ಫ್ರೆಂಡ್ಸ್, ಇದು ಹೇಗೆ ಉಪಯೋಗವಾಗುತ್ತೆ ಅಂತ ಹೇಳಿದ್ರೆ, ಸಿಟಿ ನಲ್ಲಿ ಆಗಿರಬಹುದು ಎಲ್ಲೇ ಆಗಿರಬಹುದು ಕರೆಂಟ್ ಹೋಗುತ್ತೆ ಅಲ್ವಾ। ಕರೆಂಟ್ ಹೋದಾಗ ಇದರಲ್ಲಿ ಬರುವಂತ ಎನರ್ಜಿ ಮೂಲಕ ಕರೆಂಟ್ ಅನ್ನು ಎಲ್ಲಾ ಕಡೆನೂ ಕೂಡ ಸಪ್ಲೈ ಆಗುತ್ತೆ। ಅಂದ್ರೆ ಫ್ರೆಂಡ್ಸ್, ಬಿಸಿಲು ಇರುವಾಗ ಯಾವಾಗ ಬೇಕಾದರೂ ಕೂಡ ಕರೆಂಟ್ ಇಲ್ಲ ಅಂತ ಹೇಳಿದಾಗ ನೀವು ತೊಂದರೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಬರೋದಿಲ್ಲ। ಅದೇ ಫ್ರೆಂಡ್ಸ್, ಯಾವುದೋ ಒಂದು ಊರಿನಲ್ಲಿ ತುಂಬಾ ಹೆಚ್ಚಾಗಿ ಕರೆಂಟ್ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ, ಅವರಿಗೆ ಏನು ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಂದು ದಿನ ಇಲ್ಲ ಎರಡು ದಿನ ಕರೆಂಟ್ ಹೋಗುತ್ತೆ। ಕರೆಂಟ್ ಬರದೇ ಇರೋ ಕಾರಣದಿಂದ ಅವರ ಮನೆಗೆ ಕರೆಂಟ್ ಅವಶ್ಯಕತೆ ಇರಬಹುದು, ಇಲ್ಲ ವಾಟರ್ ಗೆ ಅವಶ್ಯಕತೆ ಇರಬಹುದು, ಬೇರೆ ಇನ್ಯಾವುದಕ್ಕಾದರೂ ಕೂಡ ಅವಶ್ಯಕತೆ ಇರಬಹುದು। ಸೋ ಅಂತ ಸಮಯದಲ್ಲಿ ಅವರಿಗೆ ತೊಂದರೆ ಆಗ್ತಾ ಇರುತ್ತೆ ಅಲ್ವಾ। ಸೋ ಅಂತವರಿಗೆ ಆದ್ರೆ ಇದು ತುಂಬಾನೇ ಉಪಯೋಗ ಆಗುತ್ತೆ। ಯಾಕೆ ಅಂತ ಹೇಳಿದ್ರೆ, ಈ ಸೋಲಾರ್ ಪ್ಯಾನೆಲ್ಸ್ ಅನ್ನು ಫಿಟ್ ಮಾಡಿದ ನಂತರ ಅದರಿಂದ ಬರುವಂತ ಕರೆಂಟ್ ನ ಮೂಲಕ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಅದರ ಮೂಲಕ ನಾವು ಪಂಪ್ ಸೆಟ್ ಅನ್ನು ನಡೆಸ್ತಾ ಇರ್ತೀವಿ, ಹಾಗೇನೆ ಮನೆಯಲ್ಲಿ ಕರೆಂಟ್ ನ ಕೂಡ ನಡೆಸ್ತಾ ಇರ್ತೀವಿ। ಹೀಗೆ ನಮಗೆ ತುಂಬಾ ರೀತಿಯಲ್ಲಿ ಉಪಯೋಗವಾಗ್ತಾ ಇರುತ್ತೆ। ಅದೇ ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕರೆಂಟ್ ಬಿಲ್ ಅನ್ನೋದು ಕೂಡ ನಮಗೆ ತುಂಬಾನೇ ಹೆಚ್ಚಾಗಿ ಬರುತ್ತೆ। ಈ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು, ಟಿವಿ, ಫ್ರಿಡ್ಜ್, ಮಿಕ್ಸಿ, ಇವುಗಳಿಗೆ ತುಂಬಾನೇ ಹೆಚ್ಚು ಕರೆಂಟ್ ಹೋಗುತ್ತೆ। ಅದೇ ನೀವು ಏನು ಅಂತ ಹೇಳಿದ್ರೆ, ಈ ಸೋಲಾರ್ ಪ್ಯಾನೆಲ್ಸ್ ಅನ್ನ ಫಿಟ್ ಮಾಡಿದ್ರೆ ಅಂತ ಅನ್ಕೊಂಡ್ರೆ, ನಮಗೆ ಯಾವುದೇ ಟೈಮ್ ನಲ್ಲಿ ಆದ್ರೂ ಕೂಡ ನಾವು ಎಷ್ಟು ಕೆಪಾಸಿಟಿ ಇರುವಂತ ಸೋಲಾರ್ ಪ್ಯಾನೆಲ್ಸ್ ಅನ್ನ ಫಿಟ್ ಮಾಡಿರ್ತೀವೋ ಅದಕ್ಕೆ ಸರಿ ಹೊಂದುವಂತೆ ನಮಗೆ ಕರೆಂಟ್ ಅನ್ನೋದು ಜನರೇಟ್ ಆಗುತ್ತೆ। ಅದರಲ್ಲಿ ಬರುವಂತ ಕರೆಂಟ್ ನ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಕರೆಂಟ್ ಬಿಲ್ ಅನ್ನೋದು ಕಡಿಮೆ ಆಗುತ್ತೆ। ಇದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಫ್ರೆಂಡ್ಸ್। ಸೋ ಫ್ರೆಂಡ್ಸ್, ಈ ರೀತಿಯಲ್ಲಿ ನಮಗೆ ತುಂಬಾ ರೀತಿಯಲ್ಲಿ ಈ ಸೋಲಾರ್ ಪ್ಯಾನೆಲ್ಸ್ ಅನ್ನೋದು ಯೂಸ್ ಆಗುತ್ತೆ। ಸೊ ಫ್ರೆಂಡ್ಸ್, ಈ ಡೀಲರ್ಶಿಪ್ ನ ಯಾವ ರೀತಿಯಲ್ಲಿ ತಗೊಳ್ಳೋದು, ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನ ಯಾವ ರೀತಿಯಲ್ಲಿ ತಗೊಳ್ಳೋದು ಡೌಟ್ ಬರ್ಬೋದು ಅಲ್ವಾ। ಸೊ ಫ್ರೆಂಡ್ಸ್, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಲರ್ಶಿಪ್ ಗೆ ಮತ್ತೆ ಡಿಸ್ಟ್ರಿಬ್ಯೂಟರ್ಶಿಪ್ ಗೆ ಸಂಬಂಧಿಸಿದ ಲಿಂಕ್ ನ ನಾನು ಮೆನ್ಷನ್ ಮಾಡಿದ್ದೀನಿ। ಡೀಲರ್ಶಿಪ್ ಬಂದ್ಬಿಟ್ಟು ನಮಗೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ, 1,000 ರೂಪೀಸ್ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ। ಹಾಗೇನೆ ಫ್ರೆಂಡ್ಸ್, ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ಕಡಿಮೆನೇ ಇರುತ್ತೆ। ನಮಗೆ 25,000 ರೂಪಾಯಿಯಿಂದ 1,00,000 ರೂಪಾಯಿವರೆಗೂ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಳ್ಬಹುದು। ನಾವು ಮನೆಯಿಂದಲೇ ಈ ವರ್ಕ್ ಅನ್ನ ಕೂಡ ಮಾಡ್ಕೊಳ್ಬಹುದು। ಅದೇ ಡಿಸ್ಟ್ರಿಬ್ಯೂಟರ್ಶಿಪ್ಸ್ ಗೆ ಎಷ್ಟಾಗುತ್ತೆ ಅಂತ ನೋಡೋದಾದ್ರೆ, 10,000 ರೂಪಾಯಿ ಡಿಸ್ಟ್ರಿಬ್ಯೂಟರ್ಶಿಪ್ ಗೆ ರಿಜಿಸ್ಟ್ರೇಷನ್ ಫೀಸ್ ಆಗುತ್ತೆ। ಆದ್ರೆ ಫ್ರೆಂಡ್ಸ್, ನಮಗೆ ಇದಕ್ಕೆ ಒಂದು ಶಾಪ್ ಬೇಕಾಗುತ್ತೆ, ಇಲ್ಲ ನಮಗೆ ಒಂದು ಗೋಡನ್ ಬೇಕಾಗುತ್ತೆ। ಅದೇ ರೀತಿಯಲ್ಲಿ ನಮಗೆ ಜಿಎಸ್ಟಿ ಮೆಂಬರ್ ಕೂಡ ತಪ್ಪದೇನೆ ಬೇಕಾಗುತ್ತೆ। ಡಿಸ್ಟ್ರಿಬ್ಯೂಟರ್ಶಿಪ್ ತಗೊಂಡವರಿಗೆ
ಅವರು ಸೇಲ್ ಮಾಡುವಂತ ಪ್ರತಿ ಪ್ರಾಡಕ್ಟ್ ನ ಮೇಲೆ ಅವರಿಗೆ 10% ವರೆಗೂ ಪ್ರಾಫಿಟ್ ಬರುತ್ತೆ. ಹಾಗೇನೆ ಡೀಲರ್ಶಿಪ್ ತಗೊಂಡವರಿಗೆ ಅವರಿಗೂ ಕೂಡ ಆದಾಯ ಬರುತ್ತೆ. ಸೊ ಅವರಿಗೂ ಕೂಡ ಪ್ರಾಫಿಟ್ ಬರುತ್ತೆ. ಸೊ ಫ್ರೆಂಡ್ಸ್, ಇದರಲ್ಲಿ ಏನು ಅಂತ ಹೇಳಿದ್ರೆ ಸೇಲ್ ಮಾಡುವಂತ ಮೆಟೀರಿಯಲ್ ಮೇಲೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅಂದ್ರೆ ಫ್ರೆಂಡ್ಸ್, ಅಪ್ ಅಂಡ್ ಡೌನ್ ಅನ್ನೋದು ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಲೂಮ್ ಸೋಲಾರ್ ಕಂಪನಿ ಅವರು ಪ್ರತಿ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಪ್ರಾಡಕ್ಟ್ ಬಗ್ಗೆ ಲೈವ್ ಅಲ್ಲಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಡ್ತಾರೆ ಪ್ರತಿ ಡೀಲರ್ಶಿಪ್ಸ್ಗೆ, ಹಾಗೆಯೇ ಡಿಸ್ಟ್ರಿಬ್ಯೂಟರ್ಶಿಪ್ಸ್ಗೆ. ಸೊ ಫ್ರೆಂಡ್ಸ್, ನಿಮಗೆ ಕಂಪನಿಯವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ, ಹಾಗೇ ನೀವು ಏನಾದರೂ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಕಂಪನಿಯವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ನೀವು ಇನ್ನೂ ಇದನ್ನು ಬೇರೆ ರೀತಿಯಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ನೀವು ನಿಮ್ಮದೇದ ವೆಬ್ಸೈಟ್ ಮಾಡಿ SEO ಮಾಡಿಕೊಂಡು ಗೂಗಲ್ನಲ್ಲಿ ಬರೋ ಥರ ಮಾಡಿಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ನ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಪೇಜ್ಗೆ ಜಾಯ್ನ್ ಆಗಿ ಬಿಸ್ನೆಸ್ ಅಪ್ಡೇಟ್ಸ್ಗಳನ್ನು ಪ್ರತಿದಿನ ಪಡೆಯಿರಿ. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.